ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ವೆಜ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಅಕ್ಕಿ, ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಯಾವುದಾದ್ರು ಬೇರೆ ಅಕ್ಕಿನಾದರೂ ಯೂಸ್ ಮಾಡ್ಕೋಬಹುದು. ಈ ಕಪ್ಪಿನ ಅಳತೆಯಲ್ಲಿ ನಾನು 1.5 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಜೊತೆಗೆ ಪನ್ನೀರು ಇನ್ನೂ ಜಾಸ್ತಿನಾದ್ರೂ ಹಾಕೋಬಹುದು. ಪನ್ನೀರು ಒಂದು ಎಕ್ಸ್ಟ್ರಾ ಪ್ರೋಟೀನ್ ಸಿಗುತ್ತೆ. ಜೊತೆಗೆ ಈರುಳ್ಳಿ, ಕ್ಯಾರೆಟು, ಪುದೀನ, ಕೊತ್ತಂಬರಿ ಸೊಪ್ಪು, ಬೀನ್ಸು ಮತ್ತು ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಮೆಂತ್ಯ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಏನೋ ಒಂಥರ ಘಮ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಮೆಂತ್ಯ, ಅದರ ಜೊತೆಗೆ ಹೋಮ್ ಮೇಡ್ ಪಲಾವ್ ಪೌಡರ್ ಅಥವಾ ಏನು ನಾವು ಪಲಾವ್ ಎಲ್ಲ ಹಾಕ್ತೀವೋ ಅದರದ್ದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೊಂದು ಪೌಡ್ರು. ಜೊತೆಗೆ ಬಿರಿಯಾನಿ ಮಸಾಲ, ನಿಮಗೆ ಬಿರಿಯಾನಿ ಮಸಾಲ ಯಾವುದಾದ್ರು ಕಂಪ್ನಿದು ಯೂಸ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಇದರ ಜೊತೆಗೆ ತುಪ್ಪ ಮತ್ತು ಎಣ್ಣೆ, ಇದಿಷ್ಟೂ ಸಹ ನಮಗೆ ಬೇಕಾಗುತ್ತೆ. ಮೊದಲು ಅಕ್ಕಿನ ತೊಳೆದು ಇಟ್ಕೋಬೇಕು. ನಾನಿಲ್ಲಿ ನೆನೆಸ್ತಾ ಇಲ್ಲ ಅಕ್ಕಿನ. ಜೊತೆಗೆ ಎಲ್ಲ ತರಕಾರಿನೂ ಕಟ್ ಮಾಡಿದ್ಮೇಲೆ ಮುಂದಿನ ಪ್ರೊಸೀಜರ್ ನೋಡ್ಕೊಳ್ಳೋಣ. ಒಂದು ಕುಕ್ಕರಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಮತ್ತು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಬೇಕು. ತುಪ್ಪ ಹಾಕ್ಕೊಂಡ್ಮೇಲೆ ಮೆಂತ್ಯನ ಮೊದಲು ಹಾಕ್ಕೊಳ್ಬೇಕು. ನಾನಿಲ್ಲಿ ಮರೆತು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಂತರನೂ ಹಾಕ್ಕೊಳ್ಬೋದು, ಏನೂ ಆಗೋದಿಲ್ಲ. ಯಾಕಂದರೆ ನಾವು ಇಲ್ಲೆಲ್ಲನೂ ಪ್ರತಿಯೊಂದನ್ನು ಕುಕ್ಕರಲ್ಲಿ ಕೂಗಿಸೋದ್ರಿಂದ ನೀವು ನಿಧಾನಕ್ಕೂ ಹಾಕ್ಕೊಳ್ಬೋದು. ಶುಂಠಿನ ನಾನಿಲ್ಲಿ ತುರಿದು ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಈರುಳ್ಳಿ, ಕ್ಯಾರೆಟು, ಬೀನ್ಸು ಹಾಕಿದ್ದೀನಿ. ಬೇರೆ ತರಕಾರಿಗಳಾದಂಥ ಕಾಲಿಫ್ಲವರನ್ನು ಸಹ ಇಲ್ಲಿ ಹಾಕ್ಕೋಬೋದು. ಹಸಿ ಬಟಾಣಿ ಹಾಕ್ಕೊಳ್ಬೋದು, ರಾಜ್ಮಾ ಇದ್ರೆ ಹಾಕ್ಕೋಬೋದು, ಕಿಡ್ನಿ ಬೀನ್ಸ್ ಅಂತ ಸಿಗುತ್ತೆ ಅದನ್ನು ಓವರ್ ನೈಟ್ ನೆನೆಸಿ ಕೂಡ ಹಾಕ್ಕೋಬೋದು. ತರಕಾರಿ ಎಲ್ಲ ಹಾಕಿದ್ಮೇಲೆ ಮೆಂತ್ಯನ ಹಾಕ್ತಾ ಇದ್ದೀನಿ. ಮೆಂತ್ಯ 4-5 ಕಾಳಷ್ಟು ಹಾಕಿದರೆ ಸಾಕಾಗುತ್ತೆ. ತುಂಬ ಹಾಕಿದರೆ ಕಹಿ ಬರುವ ಸಾಧ್ಯತೆ ಇರುತ್ತೆ, ಹಾಗಾಗಿ 4-5 ಕಾಳು ಸಾಕಾಗುತ್ತೆ. ಮೆಂತ್ಯ ಹಾಕಿದ್ಮೇಲೆ ನಾನಿಲ್ಲಿ ಜೀರಿಗೆನ ಹಾಕ್ತಾ ಇದ್ದೀನಿ. ಜೀರಿಗೆನೂ ಸಹ ತುಂಬ ಹಾಕೋದು ಬೇಕಾಗಲ್ಲ, ಅದು ಒಂದು ಸ್ವಲ್ಪ ಕಹಿ ಬರುತ್ತೆ. ಹಾಗಾಗಿ ಜೀರಿಗೆನೂ 1/4 ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಪೂರ್ತಿ ಹಾಕುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಗಾರ್ನಿಶ್ಗೆ ಅಂತ ಎತ್ತಿಟ್ಕೊಳ್ಳಿ, ಲಾಸ್ಟಿಗೆ ಬೇಕಾಗುತ್ತೆ. ನಂತರ ಮಸಾಲೆನ ಹಾಕ್ಕೊಳ್ಬೇಕು. ಮಸಾಲೆ ಹಾಕಿ 2 ನಿಮಿಷ ಕೈ ಆಡಿಸ್ಬೇಕು. ಪನ್ನೀರ್ ಹಾಕಿರುವಂತಹ ಕ್ಲಿಪ್ ಮಿಸ್ ಆಗಿದೆ. ಪನ್ನೀರ್ ಹಾಕಿದ ನಂತರ ಮಸಾಲೆ ಹಾಕಿದ್ದೀನಿ. ಮಸಾಲೆ ಹಾಕಿದ್ಮೇಲೆ ಅಕ್ಕಿನ ತೊಳೆದಿಟ್ಟಿರುವಂತಹ ಅಕ್ಕಿ ಹಾಕಿ ಅದನ್ನು ಸಹ ಈಗ ಚೆನ್ನಾಗಿ ಫ್ರೈ ಮಾಡಬೇಕು. 5 ನಿಮಿಷದಷ್ಟು ಫ್ರೈ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಬೇಕು. ನಾನು ಇಲ್ಲಿ 3 ಲೋಟ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. 1.5 ಕಪ್ಗೆ 3 ಲೋಟ ಅಷ್ಟು ಅಕ್ಕಿ ನೀರನ್ನ ಹಾಕ್ತಾ ಇದ್ದೀನಿ. ನೀರು ಹಾಕಿದ ನಂತರ 3 ವಿಷನ್ನ ಕೂಗಿಸ್ಬೇಕು, ಅನಂತರ ಭಾತ ರೆಡಿ ಆಗುತ್ತೆ. ನೀವೇನಾದರೂ ನೀರನ್ನ ಕುದಿ ಬರೋವರೆಗೂ ಬಿಡೋದಾದರೆ 3 ವಿಷಲ್ನ ಅವಶ್ಯಕತೆ ಇರೋದಿಲ್ಲ, 1 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಕುಕ್ಕರ್ ಸಂಪೂರ್ಣವಾಗಿ ಆರಿದ ನಂತರ ಪ್ರೆಷರ್ ಕಮ್ಮಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಉದುರಿಸಿ ಮಿಕ್ಸ್ ಮಾಡಿದರೆ ಬಿರಿಯಾನಿ ರೆಡಿ. ರುಚಿಕರವಾದಂತಹ ಪನ್ನೀರ್ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಅದು ಹೇಗಿದೆ ಅನ್ನೋದನ್ನು ನಿಮ್ಮ ಅನಿಸಿಕೆನ ದಯವಿಟ್ಟು ನನಗೆ ತಿಳಿಸಿ. ಮಕ್ಕಳಿಗೆ, ಹಸ್ಬೆಂಡ್ಗೆ ಅಥವಾ ನೀವೇನಾದ್ರು ವರ್ಕಿಂಗಲ್ಲಿದ್ದರೆ ನಿಮಗೆ ಡಬ್ಬಿಗೆ ಇದು ತುಂಬ ರುಚಿಕರವಾಗಿರುತ್ತೆ. ಸೊ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.